ಇದು ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ, ಹೇಳಲೇ ಇಲ್ಲ ಅಮ್ಮ ನಿನಗೆ. ಏನ್ ಪ್ರೀತಿಸ್ತಾರಮ್ಮ, ದುಷ್ಟ ಮಾಡಿದ್ರಪ್ಪ ಅಂತ ತಾಯಿ ನನಗೆಲ್ಲ ಪಡೀಲಿಕ್ಕೆ ಅಂತ ಅಮ್ಮನೇ ಬೇಜಾರು ಮಾಡಿದ್ದು ಬಂದ ನೋವುಂಟು ಮಾಡ್ತೀಯ ಅಂತ ಅಮ್ಮನಿಗೆ ಮಾಡಬಾರ್ದಮ್ಮ. ಡೆಲಿವರಿ ಆದಾಗ ಫಸ್ಟ್ ಟೈಮ್ ನೀನು ಹುಟ್ಟಿರ್ತೀಯಲ್ಲ ಕಂದ, ನೀನು ಹುಟ್ಟಿದಾಗ ಡಾಕ್ಟರ್ಸ್ ನಿನ್ನನ್ನು ತೊಳೆದು ಬಟ್ಟೆನಲ್ಲಿ ಸುತ್ತಿ ಡಾಕ್ಟರ್ ಅಮ್ಮನ ಕೊಟ್ಟಿರ್ತಾರೆ. ಅಮ್ಮನ ಕೊಟ್ಟಾಗ ಅಮ್ಮ ನಿನ್ನನ್ನು ಹಂಗೆ ತಪ್ಪಿಕೊಂಡು ಪಳಪಳ ಅಂತ ಹತ್ಕೊಟ್ಟಿರ್ತಾರೆ. ಖುಷಿ ಕಣೋ ಅಮ್ಮನಿಗೆ ನೀನ್ ಬಂದಿದೀಯಾ ಅಂತ, ಖುಷಿ ಮಗ ನೀನ್ ಬಂದಿದೀಯಾ ಅಂತ ಅಮ್ಮನಿಗೆ ಹತ್ಬಿಟ್ಟಿರ್ತಾರೆ. ಅಮ್ಮನ ಕಣ್ಣೀರ್ ಏನಾದ್ರು ನೀನ್ ಕೆನ್ನೆ ಮೇಲೆ ಬಿದ್ದಾಗ ಹಂಗೆ ಕೆನ್ನೆನ ಹಿಂಗ ಅಂದ್ಬಿಟ್ಟು ನಿನ್ ಕೆನ್ನೆ ಮೇಲಿರೋ ಕಣ್ಣೀರ್ನ ಹಂಗೆ ಜಾರಿಸ್ಬಿಟ್ಟು ಅಮ್ಮ ಅವತ್ತೇ ಪ್ರಮಾಣ ಮಾಡಿರ್ತಾರೆ, ಕಂದ ನಿನಗೋಸ್ಕರ ಬದುಕ್ತೀನಿ, ಕಂದ ನಿನಗೋಸ್ಕರ ಬದುಕ್ತೀನಿ ಮಗನೇ. ಏನ್ ಪ್ರೀತಿನಲ್ಲಿ ನಿಮ್ಮ ಅಮ್ಮನಿಗೆ ನಿನ್ನನ್ನ ಕಂಡ್ರೆ ಅದೃಷ್ಟ ಮಾಡಿದ್ರಪ್ಪ ಅಂತ ತಾಯಿನ ಪಡಿಲಿಕ್ಕೆ. ನೀನ್ ಹುಟ್ಟಿದ ಮೇಲೆ ನೀನ್ ಯಾವಾಗ ಮಲಗ್ತಾ ಇದ್ದೋ ಅಮ್ಮ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡ್ಬಿಡವಳು. ನೀನ್ ಯಾವಾಗ ಅಮ್ಮ ಅಂತ ಎದಳ್ತಾ ಇದ್ದೋ ಎಲ್ಲ ಕೆಲಸ ಬಿಟ್ಟು ಓಡಿ ನಿನ್ನ ಹತ್ರ ಬರವಳು ಅಮ್ಮ. ಒಳ್ಳೆ ಸೇವಕಿ ತರ ಟ್ರೀಟ್ ಮಾಡ್ತೀರಲ್ಲ ನೀವೆಲ್ಲ. ಅದೃಷ್ಟ ಮಾಡಿದವ್ರಿಗೆ ಮಾತ್ರ ಅಮ್ಮ ಅಪ್ಪ ಇಬ್ರು ಜೊತೆಲಿ ಮನೇಲಿ ಸಿಗೋದು. ನಿನಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ನಿನಗೆ ಜ್ಞಾಪಕನೇ ಇಲ್ಲ. ನಿನಗೆಲ್ಲ ಸ್ನಾನ ಮಾಡಿಸಿ ಕಣ್ಮುಚ್ಚೋ, ನಿನಗೆ ಸ್ನಾನ ಮಾಡಿಸಿ ಅಮ್ಮ ಅವಾಗ ತಾನೆ ಬೆಡ್ ಮೇಲೆ ಮಲಗಿಸಿ ಮನೆ ಕೆಲಸ ಮುಗಿಸಿ ಊಟ ಮಾಡ್ಲಿಕ್ಕೆ ಅಂತ ಕೂತಿರ್ತಾರೆ. ಅವಾಗ ಗಿಟಾರ್ ಅಂತ ಕಿರ್ಚ್ಕೊಂಡ್ಬಿಟ್ಟಿರ್ತೀಯ ನೀನು. ಕಿರ್ಚ್ಕೊಂಡಾಗ ಅಮ್ಮ ಓಡ್ ಬಂದು ಎಲ್ಲ ಕೆಲಸ ಬಿಟ್ಟು ನಿನ್ನ ನೋಡಿದ್ರೆ ನೀನು ಡೈಪರ್ ಅಲ್ಲಿ ಸುಸ್ಸು ಪಾಟಿ ಮಾಡ್ಕೊಂಡ್ಬಿಟ್ಟಿದೀಯ. ಅಮ್ಮ ನಿನ್ನ ಸುಸ್ಸು ಪಾಟಿ ಎಲ್ಲ ನಿಂದು ಕ್ಲೀನ್ ಮಾಡಿ ಪಾಪ ಅಮ್ಮ ಕೈ ತೊಳ್ಕೊಂಡು ಮತ್ತೆ ಊಟ ಮಾಡಿರ್ತಾರೆ ಗೊತ್ತಾ ನಿನ್ಗೆ. ಅಷ್ಟು ಪ್ರೀತಿಸೋ ಅಮ್ಮನ್ನ ನೀನು ರೇಗೋದು, ಬೇಜಾರು ಮಾಡೋದು, ಗಲಾಟೆ ಮಾಡೋದು ಮಾಡಬಾರ್ದಮ್ಮ. ನೀನು ಫಸ್ಟ್ ಟೈಮ್ ಅಂಬೆಗಾಲ್ ಇದೆಯಲ್ಲ, ಅಂಬೆಗಾಲ್ ಇಟ್ಟಾಗ ಅಮ್ಮ ಸೆಲೆಬ್ರೇಟ್ ಮಾಡಿರ್ತಾರಲ್ಲ, ಏ ನನ್ ಮಗ ಅಂಬೆಗಾಲ್ ಇಟ್ಬಿಟ್ಟ, ನನ್ನ ಮಗ ಅಂಬೆಗಾಲ್ ಇಟ್ಬಿಟ್ಟ, ನನ್ ಮಗ ಹೆಜ್ಜೆ ಇಟ್ಬಿಟ್ಟ ಸ್ವೀಟ್ ತಂದು ಮನೇಲಿ ಸೆಲೆಬ್ರೇಟ್ ಮಾಡಿರ್ತಾರಮ್ಮ. ಅಮ್ಮ ನೀನೇ ಒಲಿಂಪಿಕ್ಸ್ ಹೋಗಿ ಗೋಲ್ಡ್ ಮೆಡಲ್ ತಂದಿಲ್ಲ, ನಿನ್ನ ಜೀವನದಲ್ಲಿ ಒಂದು ಹೆಜ್ಜೆ ಇಟ್ಟಿದೀಯ ಅಷ್ಟೇ. ಅಂತ ಅಮ್ಮನ ಬೇಜಾರು ಮಾಡೋದು ಯಾರು? ಅಮ್ಮನ ಬೇಜಾರು ಮಾಡ್ತಾರ ಅವ್ರು ಉದ್ಧಾರ ಆಗಲ್ಲ. ದೊಡ್ಡವರಾದ್ಮೇಲೆ ಅವರಿಗೆ ಕಟ್ಟಿಟ್ಟ ಬುತ್ತಿ, ಕಷ್ಟ ಪಡೋದು, ಬೇಜಾರು ಮಾಡಬಾರ್ದು. ಕಣ್ಮುಚ್ಚಮ್ಮ, ನೀವೆಲ್ಲ ಗೊತ್ತಿದ್ದೋ ಗೊತ್ತಿಲ್ದಲೇನೋ ನೀವೆಲ್ಲ ಅಮ್ಮನಿಗೆ ಬೇಜಾರು ಮಾಡಿರ್ತೀರ. ಇಲ್ಲಿಂದನೇ ಸಾರಿ ಹೇಳ್ಬೇಕೆಲ್ಲಾರು ಅಮ್ಮನಿಗೆ, ಇಲ್ಲಿಂದನೇ ಸಾರಿ ಹೇಳ್ಬೇಕೆಲ್ಲ, ಕಣ್ ಮುಚ್ಕೊಂಡು ಇಲ್ಲಿಂದನೇ ಸಾರಿ ಹೇಳ್ಬೇಕು. ಬೆಲೆ ಇಲ್ಲ, ಅಮ್ಮ ಅಂದ್ರೆ ಆಟದ ವಸ್ತು ಅವರಿಗೆ, ಕೂತ್ಕೊಂಡು ನಗ್ತಾ ಇದ್ದಾರೆ ಇಲ್ಲಿ. ಅಮ್ಮ ಅಂದ್ರೆ ಕೆಲಸದವಳು ಅವರಿಗೆ, ಆ ಕಡೆ ಈ ಕಡೆ ನೋಡ್ಕೊಂಡು ನಗ್ತಾರೆ. ಕಣ್ಮುಚ್ಕೊಂಡು ಕೂತ್ಕೊಳ್ಳಮ್ಮ,
ಸ್ವಲ್ಪ ಜನಕ್ಕೆ ಅಮ್ಮ ಅಪ್ಪ ಅಂದ್ರೆ ಸೇವಕರು ಅನ್ಕೊಂಡ್ಬಿಟ್ಟಿದ್ದಾರೆ, ನನ್ ಸೇವೆ ಮಾಡಕ್ಕೆ ಇರೋದವ್ರು ಅಂತ. ಅಂತವ್ರಿಗೆ ಏನು ಅನ್ಸೋದೇ ಇಲ್ಲ. ಅಮ್ಮನಿಗೆ ನೀವೆಲ್ಲ ತಪ್ಪು ಮಾಡಿರ್ತೀರಾ, ನೀವು ಸಾರಿ ಹೇಳ್ಬೇಕು ಅಮ್ಮನಿಗೆ. ಲೇ, ನಿಮ್ಮ ಮನೆಯಲ್ಲಿ ಫಸ್ಟ್ ಎದೋಳೋದು ಅಮ್ಮ ಕಣೋ, ಲಾಸ್ಟ್ ಮಲಗೋದು ಅಮ್ಮ. ಕರೋನಾ ಟೈಮಲ್ಲಿ ನಿನಗ್ ರಜಾ ಸಿಕ್ತು, ನಿಮ್ಮ ಅಪ್ಪನಿಗೆ ರಜಾ ಸಿಕ್ತು, ಎಲ್ಲಾರ್ಗೂ ರಜಾ ಸಿಕ್ತು. ಪಾಪ ಅಮ್ಮನಿಗೆ ರಜಾ ಸಿಗಲೇ ಇಲ್ಲ ಮಗ. ಅಂತ ಅಮ್ಮನಿಗೆ ನೀವೆಲ್ಲ ತೊಂದರೆ ಕೊಡೋದು, ಬೇಜಾರು ಮಾಡೋದು. ಗೊತ್ತಾಗತ್ತೆ ಅಮ್ಮನಿಗೆ, ಸಾರಿ ಹೇಳ್ಬೇಕು, ಇಲ್ಲಿಂದಲೇ ಸಾರಿ ಹೇಳ್ಬೇಕು. ಸಾರಿ ಹೇಳಿ, ಇಲ್ಲಿಂದಲೇ ಕೂತ್ಕೊಂಡು ಹೃದಯ ಅಂತರಾಳದಿಂದ ಸಾರಿ ಹೇಳಿ, ಕೇಳಿಸ್ತದೆ ಅಮ್ಮನಿಗೆ.